ಜಾಗೃತಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಯು ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನ ಪ್ರಾರಂಭಿಸಿದ್ದಾರೆ ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಬ್ಯಾಡಿಗೆಲಿ ಟ್ರಾನ್ಸ್ಫರ್ ಆದಾಗೆ ಅಲ್ಲಿ ನಾನು ಹೋದು ನಮ್ಮಲ್ಲಿ ಏನಿದೆ ಪೊಲೀಸ್ನಲ್ಲಿ ಹೊಸದಾಗಿ ಹೋದ ತಕ್ಷಣ ಒಂದು ಅನ್ನೌನ್ ಡೆಡ್ ಬಾಡಿ ಸಿಗಬೇಕು ಆ ಕೇಸ್ ಬಂತಂದರೆ ಅದು ಶುಭ ಲಕ್ಷಣ ಅಂತೆ ಅಲ್ಲಿ ಚೀಟಿಂಗಿಗೆ ಒಬ್ಬ ಭಾಳ ಫೇಮಸ್ ಇದ್ದ ಬಾಕ್ಳೆ ಅಂತ ಅವನು ಮೋಸ ಮಾಡೋದು ಸುಮ್ಮನೆ ಅವರೇ ಅವನಲ್ಲೇ ಒಂದು ಗ್ಯಾಂಗ್ ಇರೋದು ಅವನು ಆ ಗ್ಯಾಂಗ್ನಲ್ಲೇ ಇಬ್ಬರಿಗೆ ಪೊಲೀಸರಿಗೆ ಮಾಡವ ಇಬ್ಬರು ಪೊಲೀಸ್ ಡ್ರೆಸ್ ಅದು ಹಾಕೊಂಡು ಹೋಗಿ ಬ ಇವನು ಡುಪ್ಲಿಕೇಟ್ ಮಾಡ್ತೀನಿ ಇವತ್ತು ಬಾ ನಾಳೆ ಬಾ ಹೇಳಿದು ಒಂದೇನೋ ಹಿಂಗೆ ನೋಟ್ ಮಾಡಿ ಕೈ ಒಂದು ನೂರು ರೂಪಾಯ್ದು ಹಿಂಗೆ ನೋಟ್ ಕೊಟ್ಬಿಡವನು ಅವ್ನಿಗೆ ನಾವು ಆವಾಗಲೇ ಡೆಟ್ ರಿಲೀಫ್ ಆ್ಯಕ್ಟ್ ಬಂತು ಡೆಟ್ ರಿಲೀಫ್ ಆ್ಯಕ್ಟ್ ಬಂದಾಗೆ ಯಾರು ಸಾಮಾನುಗಳನ್ನು ಒತ್ತಿ ಇಟ್ಕೊಂಡಿದ್ದಾರೆ ಬಡವರು ಸಾಮಾನುಗಳನ್ನು ಯಾರು ಒತ್ತಿ ಇಟ್ಕೊಂಡಿದ್ದಾರೆ ಅಥವಾ ಹೊಲ ಒತ್ತಿ ಹಾಕೊಂಡು ಹಾಕೊಂಡಿದ್ದಾರೆ ಮನೆ ಒತ್ತಿ ಇಟ್ಟು ಹಾಕೊಂಡು ಬಡಿ ಬಡ್ಡಿ ಸಲುವಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಆ ಸಾಮಾನುಗಳನ್ನು ವಾಪಸ್ ಕೊಡಿಸ್ಬೇಕು ಅಂತ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಡಂಗರ ಹೊಡಿಸಿದ್ದೀವಿ ಮುನ್ನೂರ ಇಪ್ಪತ್ತೇಳು ಹಳ್ಳಿಯಲ್ಲೂ ಡಂಗರ ಹೊಡಿಸಿದ್ದೇವೆ ಅಕಸ್ಮಾತ್ ಆ ಓನರು ಎರಡು ದಿವ್ಸದಲ್ಲೇ ಇದು ಮಾಡಬೇಕು ಎರಡು ಆ ಓನರ್ ಇರದೇ ಇದ್ದರೆ ಅವು ಸಂಬಂಧಪಟ್ಟಂಥ ಸಾಮಾನುಗಳು ಪಂತ್ ತಂದು ಪಂಚಾಯತಿ ಕಟ್ಟಿಗೆ ಒಪ್ಪು ಇಡಬೇಕು ಪಂಚಾಯತಿ ಕಟ್ಟಿಯಿಂದ ಅವ್ನು ಸಾಮಾನು ತೊಗೊಂಡು ಹೋಗ್ಬೇಕು ಬಂದು ಯಾರು ಸಮಾನ ಸಂಬಂಧಪಟ್ಟ ವ್ಯಕ್ತಿ ಆ ಸಾಮಾನು ತಗೋ ಈ ಥರ ಡಂಗರ ಹೊಡಿಸಿದ್ದೆವು ನಾವು ಮತ್ತು ಅದಕ್ಕೆ ಭಾಳಷ್ಟು ಮರ್ಯಾದೆ ಅವಾಗ ಹೆದರಿಕಿನ ಹಾಗೆ ಇತ್ತು ಎಮರ್ಜೆನ್ಸಿ ಅಂದರೆ ಇವನ್ ಗಾಂಧಿ ಹೆಸರು ಹೇಳಿಕೆ ಹೆದರೋರ ಆ ಥರ ಹೆದರಿಕೆ ಇತ್ತು ಆವಾಗೆಲ್ಲ ಸಾಮಾನುಗಳು ತಂದಿಟ್ರು ಆಗಿದೆ ನನ್ನ ಲೆಕ್ಕದಲ್ಲಿ ಎಮರ್ಜೆನ್ಸಿ ಅಟ್ರಾಸಿಟಿ ಅಂತಾರಲ್ಲ ನಮ್ಮ ಸ್ಟೇಟ್ನಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಒಳ್ಳೆಯದಾಗಿದೆ ಎಲ್ಲೇ ಒಂದು ಮೂವತ್ತು ಪರ್ಸೆಂಟ್ ನೇ ಆಗಿರ್ಬೋದು ಇಲ್ಲ ಅಂತ ಒಪ್ಪದಲ್ಲ ನೋವಿಲ್ಲ ಬಟ್ ಹೆಚ್ಚಿಗೆ ಹೆಚ್ಚಿನ ಅಷ್ಟು ಜನರಿಗೆ ಸಹಾಯ ಆಗಿದೆ ಅದರಿಂದ ಎಮರ್ಜೆನ್ಸಿಯಲ್ಲಿ ಹೊಸುತ್ತಿಕ್ ಯಾರ್ಯಾರ ಮೂರು ವರ್ಷ ನಾನು ಅವಾಗ ಇನ್ನೂ ಪ್ರೊಫೆಷನಲ್ ಇದ್ದೇವೆ ಅಲ್ಲಿ ಇದ್ದಾಗ ಪ್ರೊಬೇಷ್ನಾಗಿದ್ದಾಗ ಇದ್ದಾಗ ವೀರೇಂದ್ರ ಪಾಟಲ್ ಬಂದರು ಅವಾಗ ಅಲ್ಲಿ ಮಿಲನ್ ಹೋಗ್ತಿದ್ರು ಅವರು ಅವರು ಬಂದಾಗೆ ನನಗೆ ಎಸ್ ಪಿ ಅವರು ಹೇಳಿದ್ರು ನೀವು ಪ್ರೊಬೇಷ್ನರ್ಸ್ ಇದ್ದೀರಿ ನೀವು ಯಾರು ಪೊಲೀಸರಂತ ಐಡೆಂಟಿಫೈ ಆಗೋದಿಲ್ಲ ಯಾರು ನಿಮಗೆ ನೋಡಿರೋದಿಲ್ಲ ಹೊಸ್ತಾಗಿ ಬಂದಿರಿ ನೀವು ಅವರು ಮಿಲನ್ ಹೋಟೆಲ್ನಾಗ ಇರೋದ್ರಿ ಯಾರು ಬರ್ತಾರೋ ಹೋಗ್ತಾರೋ ಅವ್ರದ್ದು ಒಂದು ಫೋಟೋ ಹೆಸರು ನೋಟ್ ಮಾಡ್ಕೊಳ್ಳಿ ಅಂತಂದು ಅವ್ರಿಗೆ ಭೇಟಾಗುತ್ತೆ ನಾವು ಅಲ್ಲಿ ಹೋಗಿ ಇದೀವಿ ಒಂದು ಇಬ್ಬರು ಹೋಗಿದ್ದೀವಿ ಆಫೀಸರ್ಸು ನಾವಲ್ಲಿ ಹೋಗಿದ್ದೀವಿ ಅಂತ ಸ್ವಲ್ಪ ಸುದ್ದಿ ಗೊತ್ತಾದ್ಮೇಲೆ ಬರಲಿಲ್ಲ ರೀ ಯಾವನು ಹೋಟ್ಲಿಗೆ ಯಾರೂ ಮಾತಾಡ್ಸ್ಲಿಕ್ಕೆ ಬರಲಿಲ್ಲ ಸೊ ಇಷ್ಟೊಂದು ಭಯ ಬಸ್ನಲ್ಲಿ ಸದಾ ಇಂದಿರಾ ಗಾಂಧಿ ಅಂತ ಹೆಸರು ಹೇಳಲಿಕ್ಕೆ ಭಯ ಅಷ್ಟೊಂದು ಭಯ ವಾತಾವರಣ ಇತ್ತು ಒಂದು ದೃಷ್ಟಿಯಲ್ಲಿ ಅದು ಶಿಸ್ತನ್ನ ಕಲಿಸ್ತು ಶಿಸ್ತನ್ನ ಕಲಿಸ್ತು ಇಲ್ಲೇ ಮಾಡಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಅವ್ರ ವೀರೇಂದ್ರ ಪಾಟೀಲ್ ಅರೆಸ್ಟ್ ಆಗಲಿಲ್ಲ ಹುಡುಗರೆಲ್ಲ ಅರೆಸ್ಟ್ ಆದರು ನಿಜಲಿಂಗಪ್ಪ ಅವರು ಫರ್ನಾಂಡಿಸು ಎಲ್ಲ ಹೆಗ್ಡೆಯವರು ಭಾಳ ಜನ ಅರೆಸ್ಟ್ ಆದರು ಬಟ್ ಇವ್ರನ್ನ ಮಾಡ್ ಮಾಡಲಿಲ್ಲ ಅವ್ರ ಮೇಲೆ ನೇರವಾದ ಇದು ಇರಲಿಲ್ಲ ಅಲಿಗೇಷನ್ ಇರಲಿಲ್ಲ ಮತ್ತು ಅವರು ಫ್ರಂಟಾಗಿ ಏನು ಆವಾಗ ಏನು ಗೊತ್ತಾಗಿಲ್ಲ ನನಗೆ ಅದು ಯಾಕೋ ಏನೋ ಗೊತ್ತಿಲ್ಲ ಒಳಗೇನಿತ್ತು ನನಗೂ ಅಷ್ಟು ಐಡಿಯಾ ಇಲ್ಲ ಒಟ್ಟಿನ ಮೇಲೆ ಅಲ್ಲಿ ನಾವು ಇದು ಎಮರ್ಜೆನ್ಸಿನ ಮಹತ್ವ ಹೇಳ್ತೇನೆ ಅಲ್ಲಿ ಹೋದಾಗ ಇಷ್ಟೊಂದು ಜನ ಹೆದರ್ಕೋತಾ ಇದ್ರು ಅದ್ರ ಬಗ್ಗೆ ಸೊ ನಾವು ಡಗ್ಗರ ಹೊಡಿಸೋದು ಕೂಡನೆ ಎಲ್ಲ ಸಾಮಾನುಗಳು ಒಯ್ದು ಕೊಟ್ಟರು ಪ್ರತಿಯೊಂದು ಹಳ್ಳಿಯಲ್ಲಿ ಯಾರು ಅನ ಅನಧಿಕೃತವಾಗಿ ಸಾಮಾನುಗಳನ್ನು ಒತ್ತಿ ಇಟ್ಕೊಂಡಿದ್ರು ಅವೆಲ್ಲ ತಗೊಂಡು ಇನ್ಕ್ಲೂಡಿಂಗ್ ಹಾರಿ ಗುದ್ದಿಗೆ ಇವನು ಒಡ್ರು ಕೆಲಸ ಮಾಡುವಂಥ ಹಾರಿ ಒತ್ತಿ ಇಟ್ಕೊಂಡಿದ್ರು ಪಾತ್ರೆಗಳು ಹಂಡೆ ಪಾತ್ರೆ ಸೌಕಾರಗಳು ಔಷಧ ತಂದು ಕೊಟ್ಟರು ವಾಪಸ್ ಸೊ ಅದು ನೋಡಿದ್ರೆ ಬಹಳ ಅನುಕೂಲ ಆಗಿದೆ ಬಡವರಿಗೆ ತುಂಬ ಸಹಾಯನೂ ಆಯಿತು ನಿಜವಾಗಿ ಕಲಿಸಿದೆ ನಿಜವಾಗಿ ಕಲಿಸಿದೆ ಏನೋ ಅಲ್ಲಿ ಇಲ್ಲಿ ಏನೋ ಕೆಲವೊಂದು ಅನ್ಯಾಯ ಆಗಿರಬೇಕು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ನೋಡಿ ಯಾವುದೇ ಒಂದು ಕಾನೂನು ಅಂತಂದ್ರೆ ಅದು ಪರಿಣಾಮ ದುಷ್ಪರಿಣಾಮ ಅದು ಪರಿಣಾಮ ಅನ್ನೋದು ಅದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇರಬೇಕು ದುಷ್ಪರಿಣಾಮ ಒಂದು ಹತ್ತು ಹದಿನೈದು ಪರ್ಸೆಂಟ್ ಇದ್ರೆ ಇಟ್ ಇಸ್ ಅದು ನಥಿಂಗ್ ಎಲ್ಲಾದ್ರೂ ಹಾಗೆ ಆಗದಿರ್ತದೆ ಈಗ ಒಂದು ಯಾವುದೇ ಉದಾಹರಣೆ ಕೊಟ್ಟರು ಅದೆಲ್ಲರಿಗೂ ಅರ್ಥ ಆಗುದೇ ಪ್ರಶ್ನೆ ಉದಾಹರಣೆ ಕೊಡೋ ಅವಶ್ಯಕತೆ ಇಲ್ಲ ಎಮರ್ಜೆನ್ಸಿಷ್ಟು ಭಯ ಇತ್ತು ಭಯ ಆಯ್ತು ನಾವು ಬಸ್ ನಲ್ಲಿ ನಾನು ಅವಾಗ ನಾವು ಎವಿಡೆನ್ಸ್ ಬಸ್ ನಲ್ಲೇ ಹೋಗ್ತಿದ್ವಿ ಕೆಂಪಸ್ ನಲ್ಲೇ ಹೋಗ್ತಿದ್ವಿ ಅವಾಗ ಏನೋ ಡಿಲಕ್ಸ್ ಇರ್ಲಿಲ್ಲ ಯಾವ ಓಲ್ವಾನು ಇರಲಿಲ್ಲ ಕ್ಯಾಂಪ್ ಬಸ್ ನಲ್ಲೇ ಹೋಗೋರು ಯೂನಿಫಾರ್ಮ್ ಒಂದು ಶರ್ಟ್ ಬೇರೆ ಶರ್ಟ್ ಹಾಕೊಂಡು ಶರ್ಟ್ ಒಂದು ಇಟ್ಕೊಂಡು ಬ್ಯಾಗ್ನ ಇಟ್ಕೊಂಡು ಹೋಗೋರು ಏ ಸಾಯ್ ಒಂದಪ್ಪ ಒಂದು ಸೀಟ್ ಕೊಡುವಂತ ಕಂಡಕ್ಟರ್ಗ ಒಂದು ಸೀಟ್ ಕೊಡೋವನು ಜನ ನೋಡಿದವರು ಯಾರು ಇದ್ರೆ ಅವರು ಪಾಪ ಬಿಟ್ಟು ಇನ್ನೊಂದು ಸೀಟ್ ಕೊಡೋರು ಇಷ್ಟೊಂದು ಹೆದರಿಕೆ ಎಲ್ಲಿ ಸಿಐ ಡಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಇಲ್ಲೇ ಬರ್ತಾರೆ ಅಂತನೋ ಭಾವನೆ ಜನರಲ್ಲಿ ಮೂಡಿತ್ತು ಅದು ಯಾಕೆ ಅಷ್ಟೊಂದು ಭಯ ಆಗಿತ್ತು ನನಗೂ ನನಗೂ ಹೇಳಿಕ್ಕೆ ಆಗೋದಲ್ಲ ಭಾಳ ಎಫೆಕ್ಟ್ ಮಾತ್ರ ಭಾಳ ಭಾಳ ಆಗಿತ್ತು ಇನ್ನೂ ಇದೆ ಮಿಲನ್ ಹೋಟೆಲ್ ಅದು ಇನ್ನೂ ಇದೆ ಅದು ಸರ್ಕಲ್ದಲ್ಲೇ ಇದೆ ಸಂಕ್ರಾಂತ ಮನೆಯ ಮನೆ ಎದುರುಗಡೆನೇ ಇದೆ ಇದೆ ಸರ್ಕಲ್ ಹೋಟೆಲ್ ಅಲ್ಲೇ ಎಲ್ಲ ವಿ ಐ ಪಿಗಳು ಬಂದರೂ ಅಲ್ಲೇ ಇರೋರು ಹೆಗಡೆಯವರು ಅದು ಅಲ್ಲಿ ಐ ಬಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಐ ಬಿ ಯಾರು ರೂಲಿಂಗ್ ಮಂತ್ರಿಗಳು ಸಿಎಂ ಇರ್ತಾರೆ ಅವರು ಬಂದು ಇರೋರು ನೀವು ಮೂರು ವರ್ಷಕ್ಕೆ ಆಯ್ತು ಮೂರು ವರ್ಷ ಪಿರಿಯಡ್ ಮುಗೀತು ನಂತರ ನಾನು ಬ್ಯಾಡಿಗೆ ಟ್ರಾನ್ಸ್ಫರ್ ಆದಲ್ಲಿ ಟ್ರಾನ್ಸ್ಫರ್ ಆದ ಬ್ಯಾಡಿಗೆಲ್ಲಿ ಟ್ರಾನ್ಸ್ಫರ್ ಆದಾಗೆ ಅಲ್ಲಿ ನಾನು ಹೋದು ನಮ್ಮಲ್ಲಿ ಏನಿದೆ ಪೊಲೀಸ್ನಲ್ಲಿ ಹೊಸದಾಗಿ ಹೋದ ತಕ್ಷಣ ಒಂದು ಅನ್ನೌನ್ ಡೆಡ್ ಬಾಡಿ ಸಿಗಬೇಕು ಆ ಕೇಸ್ ಬಂತಂದರೆ ಅದು ಶುಭ ಲಕ್ಷಣ ಅಂತೆ ಅನ್ನೌನ್ ಡೆಡ್ ಏನಾದರೂ ಸಿಗ್ತಂದ್ರೆ ಅದು ಪೊಲೀಸ್ಗೆ ಒಳ್ಳೆ ಶುಭ ಶುಭ ಹಾರೈಕೆ ಅಂತ ನಮ್ಮಲ್ಲಿ ಒಂದು ಭಾವನೆ ಪೊಲೀಸ್ ಇಲಾಖೆಯಲ್ಲಿ ನಾನು ಹೋದ ನೆಕ್ಸ್ಟ್ ಡೇನೆ ಅದೊಂದು ಡೆಡ್ ಒಂದು ಹುಡುಗಿ ವರ್ಷದ ಇತ್ತು ಇರಬೇಕು ಆ ಹೆಣ್ಮ ಕುರಿ ಕಾಯ್ಲಿಕ್ಕೆ ಹೋಗಿದೆ ಆ ಕುರಿ ಅದೇನಾಗಿಟ್ಟದೆ ಒಂದು ಹೋತು ಅದನ್ನು ಆ ಹುಡುಗಿಗೆ ಹಿಂಗೆ ತೆಗೆದು ಬಿಟ್ಟಿದೆ ಇವು ತೆಗೆದ್ಕುಳೇ ಅದು ಪಕ್ಕದಲ್ಲಿ ಒಂದು ತಗ್ಗಿತ್ತು ಆ ತಗ್ಗಿಗೆ ಒಂದು ಸುಮಾರು ಆಳ ತಗ್ಗು ಅದು ಅಲ್ಲಿಂದ ಮಣ್ಣು ತೆಗಿಯೋರು ಎಲ್ಲ ರೈತರು ಆ ಮಣ್ಣು ತಗೊಂಡು ಹೋಗೋರು ಕ್ಯಾಂಪ್ ಮಣ್ಣು ಸೊ ಅದು ಆ ಬಿದ್ದು ಬಿದ್ದುಬಿಡುತ್ತೆ ಬಿದ್ದು ಅಲ್ಲೇ ಸ್ಪಾಟ್ ಆಗ್ಬಿಡುತ್ತೆ ಆ ಹುಡುಗಿ ಆ ಡೆತ್ ಆದ ಕೂಡ ಅದು ಕೇಸು ಬೈತು ನಾನು ನಡೆಯಪ್ಪ ಒಳ್ಳೆ ಕೇಸ್ ಬಂತಲ್ಲ ಅಂತ ಹೋದ್ವಿ ಅಲ್ಲಿ ಹೋಗಿ ನೋ ನೋಡಿದ್ವಿ ನೋಡಿ ಎಲ್ಲ ಪಂಚನಾಮ ವಿಂಚ ಮಾಡಿ ಇವನಿಗೆ ಪಾಪ ಭಾಳ ಬಡವ ಇದ್ದವನು ಒಂದು ಒಂದು ಐವತ್ತು ಅರವತ್ತು ಕುರಿ ಇದ್ದವನು ಅಳ್ಕೊತ ಬಂದು ನಮಗೆ ಪಾಪ ಎಲ್ಲ ಹೇಳಿದೆ ನಮಗೆ ಸಹಾಯ ಸಹಾಯ ಮಾಡಿ ಸರ್ ಮಗಳು ಹೆಂಗಾಗಿದೆ ಅಂತ ನೋಡಿ ನಮಗೂ ಕಣಿಕಾರಿಸ್ತು ಪೋಸ್ಟ್ ಮಾರ್ಟಮ್ ಇಮಿಡೇಟ್ ಕಳಿಸಿ ಡಾಕ್ಟ್ರಿಗೆ ಹೇಳಿದೆ ಇಮಿಡಿಯೇಟ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ನಾನು ಸ್ಟೇಷನ್ಗೆ ನೀನು ಮರದಿವಸ ನಮ್ಮ ಹವಾಲ್ದಾರ್ ಬಂದು ಒಂದು ಐದು ಸಾವಿರ ರೂಪಾಯಿ ತಂದ ತಂದು ಟೇಬಲ್ ಮೇಲಿಟ್ಟ ಅಂದ್ಕೊಳ್ಳಿನಿ ಏನು ಇದು ಒಂದೇನು ಸರ್ ಇದು ಐದು ಸಾವಿರ ರೂಪಾಯಿ ನಿನ್ನೆ ಹೋಗಿದ್ದೆವಲ್ಲ ಕೇಸಿಂದ ಸರ್ ಅಂತ ನಾನಿಂದ ಆ ಡ ನಮ್ಮನ್ನ ನಮ್ಮಲ್ಲಿ ಏನಿದೆ ಒಂದು ಪ್ರಿನ್ಸಿಪಲ್ ಇದೆ ಡೆತ್ ಕೇಸ್ನಲ್ಲಿ ತೊಗೋಬಾರ್ದು ಅಂತ ಕೆಲವೊಬ್ಬರು ನಮ್ಮ ಹಿರಿಯ ಹಿರಿಯರು ಹೇಳ್ತಿರ್ತಾರೆ ಸೀನಿಯರ್ ಆಫೀಸರ್ಸ್ ಯಾಕಂದ್ರೆ ಭಾಳ ಅವ್ರಿಗೆ ತೊಂದರೆ ಇರ್ತದೆ ನಾವು ಮತ್ತಿಷ್ಟು ತೊಂದರೆ ಕೊಡಬಾರ್ದು ತಗೋಬಾರ್ದು ಎಲ್ಲೂ ತೊಗೋಬಾರ್ದು ಡೆತ್ ಕೇಸಲ್ಲಿ ಅಂತ ಅವ್ರು ಹೇಳೋದು ನಿಜ ಅನಿಸಿತ್ತು ನನಗೆ ನಾವು ಡೆತ್ ಕೇಸಲ್ಲಿ ಏನೂ ಕೇಳ್ತಿರ್ಲಿಲ್ಲ ಇವನಿಗೆ ನೀ ನಿನಗೆ ಯಾರು ಹೇಳಿದ್ರು ತೊಗೊಂಬ ಅಂತ ಅಂದೆ ನೀನು ನಾ ಹೇಳಿದ ನಿನಗೆ ತಗೋ ದುಡ್ಡು ಅಂತ ಯಾಕೆ ಇಸ್ಯೆ ಸಾರು ಎಲ್ಲಿಂದ ತಂದು ಕೊಟ್ಟ ಅವನು ಆ ನೋಡಿದ್ರೆ ಬರುವ ಬಡವ ಅಂಗಿ ಹಾಕೊಂಡಿದ್ದಾನೆ ಬಟ್ಟೆ ಇದಾವೆ ಎಲ್ಲಿಂದ ತಂದು ಕೊಡ್ತಾನವ ಅದೇ ಅವನಿಗೆ ಕರ್ಸು ಅಂತಂದು ಕರ್ಸ್ ಅವನಿಗೆ ಮಗನೇ ಇದು ವಾಪಸ್ ಹೋಗಿ ಕೊಡು ಕೊಟ್ಟು ಅವ್ನಿಗೆ ಅವ್ನಿಗೆ ಕರ್ಸಿಲ್ಲ ಹೇಳ್ತೇನೆ ನಾನು ನನ್ನ ಎದಾಗೆ ನೀನು ಕೊಡ್ಬೇಕು ಅಂತ ಹೇಳೋದು ಮತ್ತವನ್ ಕರೆಸ್ದೆ ನೆಕ್ಸ್ಟ್ ಬಂದ ಬಂದು ಯಾಕೋ ನೀ ಐದು ಸಾವಿರ ರೂಪಾಯಿ ತಂದಿನಿ ಅವ್ರೂಪಾಯಿ ಇಲ್ಲ ಸಾಹೇಬ್ರೆ ನಂದು ಹತ್ತು ಹತ್ತು ಕುರಿ ಮಾರಿನಿ ಮಾರಿ ಕೊಟ್ಟಿದ್ದೀನಿ ಹತ್ತು ಕುರಿ ಮಾರಿ ಐದು ಸಾವಿರ ರೂಪಾಯಿ ತಂದನು ಅದೇ ಕೇಸು ಮುಗಿಸ್ಲಿ ಅಂತ ಇದು ಹುಡುಗಿ ಸತ್ತಿತ್ತಲ್ಲ ಮೇಲೆ ಕೇಸ್ ಆಗ್ತದೆ ಆಗಿಂಗಂತ ಎದ್ ಬಿಡ್ತಾರ ನಮ್ಮವರು ಅವನ ಎಲ್ ಆಗ ಸತ್ರೂ ಹೆದರಿಕೆ ಜನರಿಗೆ ಪಾಪನ ಕಾರಣ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸೆಂಟ್ ಮುಗ್ಧ ಜನ ಆಮೇಲೆ ನನಗೆ ಭಾಳ ಬೇಜಾರಾತು ಕುರಿ ಮಾರ್ಸಿ ತಂದ ಅಂತ ಹೇಳುದು ಅವನ್ಗೆ ಅವಲ್ದಾರ್ ಕರೆದೆ ಬಾಯಿಲೆ ಅಂತ ಆಗನೇ ನೀನು ಹೋಗಲ್ಲಿ ಇವನ ಜೊತೆ ಹೋಗು ಅವನು ಎಲ್ಲಿ ಮಾರಿದ್ದಾನೆ ಆ ಕುರಿಗಳನ್ನು ಐದು ಸಾವಿರ ರೂಪಾಯಿ ಕೊಟ್ಟು ಎಲ್ಲ ಕುರಿಗಳು ತಂದು ನನಗೆ ತೋರಿಸ್ಬೇಕು ಕರ್ಕೊಂಬಂದಿ ಕರ್ಕೊಂಬಂದು ನಾನು ತೋರಿಸಿ ನಾನು ಮುಂದೆ ಅವನ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಅವ್ನಿಗೆ ಹ್ಯಾಂಡ್ ಓವರ್ ಮಾಡಿಸಿದೆ ಅದು ಅದು ಅಲ್ಲಿ ಎಮ್ ಎಲ್ ಎ ಗೊತ್ತಾಯ್ತು ಇದು ಸುದ್ದಿ ಆಯಿತು ಏಯ್ ಹಿಂಗೆ ಎಮ್ ಎಲ್ ಎ ಪೂಜಾರ್ ಬಂದಿದ್ರು ಹಿಂಗೆಲ್ಲ ಬಡವರಿಗೆ ಇಟ್ಟು ಭಾಳ ಜ ಒಳ್ಳೆಯ ಸಾಹೇಬ ದುಡ್ಡು ವಾಪಸ್ಸು ಕೊಡಿಸ್ದ ಅವ್ರಿಗೆ ಕುರಿ ವಾಪಸ್ ಕೊಡಿಸಿದೆ ಹಾಗೆ ಹೀಗೆ ಅಂತ ಅದು ಸುದ್ದಿ ಆಯ್ತು ಅದು ನನಗೇನಾಯಿತು ನಾನು ಸಿಕ್ಕಾಪಟ್ಟೆ ಅವ್ರಿಗೆ ತಪ್ಪು ಮಾಡಿದವನಿಗೆ ಅದು ಸ್ವಲ್ಪ ಭಾಳ ಹೊಡೆಯೋನು ಭಾಳ ರಫ್ ಆ್ಯಂಡ್ ಟಫ್ ಇದ್ದೆ ಆದ್ರೆ ನನಗೇನು ಅಲ್ಲಿಂದ ಚಿಕ್ಕೋಡಿಯಿಂದ ಟ್ರಾನ್ಸ್ಫರ್ ನನಗೆ ಹುಬ್ಬಳ್ಳಿ ಟೌನ್ ಆಗಿತ್ತು ಆ್ಯಕ್ಚುಲಿ ಹುಬ್ಬಳ್ಳಿ ಟೌನ್ ಆಗಿತ್ತು ಹುಬ್ಬಳ್ಳಿ ಟೌನ್ ಆಗಿದ್ದು ಕ್ಯಾನ್ಸಲ್ ಮಾಡಿ ಮುಂದೆ ಬೇಳೆಗೆ ಹಾಕಿದ್ರು ನನಗೆ ಅದು ಹೋಗೋ ಮನಸ್ಸಿರಲಿಲ್ಲ ನಾನು ಸಿಟಿ ಬೇಕಾಗಿತ್ತು ಓಬಿ ಟೌನ್ ಬೇಕಾಗಿತ್ತು ಅದಕ್ಕೆ ಇಲ್ಲಿಂದ ಏನರ ಅಲಿಗೇಷನ್ ಆಗಿ ನನಗೆ ವಾಪಸ್ ಹೋಗ್ಲಿ ಅಂತ ತಿಳಿದು ಯಾವ ಅನ್ಯಾಯ ಮಾಡ್ತಾನೆ ಸರಿಯಾಗಿ ಬೂಟ್ಲೆ ಹೊಡೆದು ಎಲ್ಲ ಮಾಡೋರು ಸ್ವಲ್ಪ ಟೆರರಿಸಮೇ ಕ್ರಿಯೇಟ್ ಆಯ್ತಲ್ಲಿ ಭಾಳ ಒಳ್ಳೆ ಹೆಸರು ಬಂತದು ಅಲ್ಲಿ ನಾನು ಉದ್ದೇಶನೂ ಜಲ್ದಿ ಟ್ರಾನ್ಸ್ಫರ್ ಆಯ್ತು ಆ ಎಮ್ ಎಲ್ ಎ ಬ್ಯಾಸ್ಟ್ ಸಾಹಿಬ್ ಬಂದ ನಮಗೆ ಇವನೇ ಇರಲಿ ಅಂತ ಅವರು ಊರು ಜನ ನಾವು ಬಯಸಿದ್ದಂತೂ ಆಗಿದ್ದದ್ದು ಸೊ ಹೀಗೆ ಆದರೂ ಕೊನೆಗೆ ಅಲ್ಲಿಂದ ಎರಡು ಮೂರು ವರ್ಷ ಇದ್ದೆ ನಾನು ಇದು ಅದು ಎಷ್ಟು ಪಾಪ್ಯುಲರ್ ಅಂದರೆ ಅಲ್ಲಿ ಅಲ್ಲಿ ಜನಗಳೆಲ್ಲ ಲೀಡರ್ ಬಂದು ಅದು ನೀವು ಇಲ್ಲೇ ನಿಂತುಕೊಂಡ್ರೆ ಎಲೆಕ್ಷನ್ ನಾವು ಮಾಡ್ತೀವಿ ನಿಮಗೆ ಆ ಲೆವೆಲಿಗೆ ಹೋಯ್ತು ಬೇಡಪ್ಪ ಅದು ಏನು ಬೇಕಾಗಿಲ್ಲ ನಮಗೆ ರಾಜಕೀಯ ಬೇಡ ನಮ್ಮ ದೇವ್ರು ನಮಗೆ ಒಳ್ಳೆಯ ಕೆಲಸ ಕೊಟ್ಟನೆ ಅದು ಪೊಲೀಸ್ನಲ್ಲಿ ಅದು ಹೆಣ ಸಿಗಬೇಕಂತ ಒಂದು ಇದು ಇದೆ ಪದ್ಧತಿ ಅದು ಆದರೆ ದರ್ ಇಸ್ ನೋ ಇದು ಬೈಂಡಿಂಗ್ ಏನಿಲ್ಲ ಬಟ್ ಇದು ಫಸ್ಟ್ ಹೋದ ಕೂಡ ಒಂದು ಡೆತ್ ಕೇಸ್ ಬರಬೇಕು ಅಂತ ಅದು ಅನ್ನೋನ್ ಡೆಡ್ ಬಾಡಿ ತರ ಡೆ ಅನ್ಯಾಚುರಲ್ ಡೆತ್ ಆಗಿರ್ಬೇಕಿರಬೇಕು ಅನ್ನೋನ್ ಅಲ್ಲ ಅನ್ಯಾಚುರಲ್ ಡೆತ್ ಆಗಿರಬೇಕು ಅಂತ ಇದು ಆಕಸ್ಮಿಕ ಸಾವಿದ್ರೆ ಅದು ಶುಭ ಲಕ್ಷಣ ಆಫೀಸರಿಗೆ ಅಂತ ಇದೊಂಥರ ಭಾವನೆ ಪೊಲೀಸ್ನಲ್ಲಿ ಅದು ಹಾಗೆ ಮೊದಲಿಂದ ಇದೆ ಮತ್ತೆ ಸುಮಾರು ಜನ ಅಂತ ಕೇಸಲ್ಲಿ ಯಾರು ಫಿಫ್ಟಿ ಪರ್ಸೆಂಟ್ ಯಾರು ದುಡ್ಡು ತಗೊಳ್ಳೋದಲ್ಲ ಇದೆಲ್ಲಾ ತೋರುತ್ತಾ ಮತಬೇರೆ ಈಗಿನ ಪರಿಸ್ಥಿತಿ ಯೂಶುವಲಿ ಅಂತದಲ್ಲಿ ಮಾಡೋದಲ್ಲ ಯಾರು ಅಲ್ಲಿಂದ ನನಗೆ ಟ್ರಾನ್ಸ್ಫರು ಇದಕ್ಕಾಯ್ತು ಗದಗಿಗೆ ಏನು ಏನು ಸುಮಾರು ಇದೋ ಬರ್ದಾರೆ ಏನು ಹೇಳಿದ್ರೆ ಲೆಕ್ಕನೇ ಇಲ್ಲ ಆ ನೀತ್ರ ಇದು ಬಂದೆ 81 81 ರಲ್ಲಿ ಬಂದೆ ಅಲ್ಲಿ ರೂರಲ್ ರೂರಲ್ ಪೊಲೀಸ್ ಸ್ಟೇಷನ್ ಪೋಸ್ಟ್ ಪೋಸ್ಟಿಂಗ್ ಆತೋ ಆ ನಂತರ ಟೌನಿಗೆ ಪೋಸ್ಟಿಂಗ್ ಆಯಿತು ಅಲ್ಲಿ ಚೀಟಿಂಗಿಗೆ ಒಬ್ಬ ಭಾಳ ಫೇಮಸ್ ಇದ್ದ ಬಾಕ್ಳೆ ಅಂತ ಅವನು ಮೋಸ ಮಾಡೋದು ಸುಮ್ಮನೆ ಅವ್ರೇ ಅವನಲ್ಲೇ ಒಂದು ಗ್ಯಾಂಗ್ ಇರೋದು ಅವನು ಆ ಗ್ಯಾಂಗ್ನಲ್ಲೇನೆ ಇಬ್ಬರಿಗೆ ಪೊಲೀಸರಿಗೆ ಮಾಡವ ಇಬ್ಬರು ಪೊಲೀಸ್ ಡ್ರೆಸ್ ಅದು ಹಾಕೊಂಡು ಹೋಗಿ ಬಾ ಇವನು ಡೂಪ್ಲಿಕೇಟ್ ಮಾಡ್ತೀನಿ ಇವತ್ತು ಬಾ ನಾಳೆ ಬಾ ಅಂತೇಳಿದು ಒಂದೇನೋ ಹಿಂಗೆ ನೋಟ್ ಮಾಡಿ ಕೈ ಚಳಕೊಂಡದಿಂದ ಒಂದು ನೂರು ರೂಪಾಯ್ದು ಹಿಂಗೆ ನೋಟ್ ಕೊಟ್ಬಿಡವನು ಅವನಿಗೆ ಪೇಪರ್ ವೈಟ್ ಪೇಪರ್ ಹಿಡಿದು ಹೇಗೆ ಹಿಂಗೆ ಮಾಡಿ ಏನೋ ಕೈ ಚಕದಿಂದ ಮಾಡಿ ಕೊಡೋನು ಅದನ್ನ ನಂಬಿಡೋರು ಅವರು ನಂಬಿ ಇದು ತೊಗೊಂಡು ಹೋಗ್ತವರ್ ಸುಮ್ಮನೆ ಇದು ಡೂಪ್ಲಿಕೇಟು ಒರಿಜಿನಲ್ ಅಂತ ಹೋಗಿ ಬೇಜರ್ ಅದು ಜುಲೈ ನೋಟೆ ಒರಿಜಿನಲ್ ಇರೋದು ಮತ್ತು ಅದು ಅವ್ರಿಗೆ ಕನ್ಫರ್ಮ್ ಆಗೋದು ಏ ಈಗ ಮಾಡಿ ಕೊಡ್ತಾನಪ್ಪ ನನಗೆ ನೀ ಒಂದು ಲಕ್ಷ ತೊಗೊಂಬ ಐವತ್ತು ಸಾವಿರ ತೊಗೊಂಬ ಐದು ಲಕ್ಷ ತೊಗೊಂಬ ಡಬಲ್ ಮಾಡಿ ಕೊಡ್ತೀನಿ ಹೀಗೆ ಅವನು ಇದು ಅಂತ ಹೇಳೋದು ಒಂದು ಒಂದು ಹದಿನೈದು ಬಿಟ್ಟು ಬಾ ಅಂತನೋದು ಹದಿನೈದು ಬಿಟ್ಟು ಅಂದಮೇಲೆ ಒಂದು ಕೇಸ್ನಲ್ಲಿ ಒಂದು ನೋಟಿನ ಬಂಡಲ್ ಮಾಡೋ ಮೇಲೆ ಒಂದು ಐದಾರು ನೋಟು ಕೆಳಗಡೆ ಒಂದು ಐದಾರು ನೋಟು ಒಳಗಡೆ ಬಿಳೆ ಹಾಳಿಗಳು ಅದನ್ನು ಬ್ರೀಫ್ ಆಗಿ ಏ ಬ್ರೀಫ್ ಕೇಸ್ ನಂಬರ್ ಕೊಡು ಅವನಿಗೆ ಅಂತ ಹ್ಯಾಂಡ್ ಓವರ್ ಮಾಡೋಣ ಅವರು ಬಂದವ್ರಿಗೆ ಏನು ಮಾಡಬೇಕು ಬಂದಾಗ ಇವರು ಎಂಟತ್ತು ಮಂದಿ ಇರ್ತಾರ ಅಂಥವ್ರಿಗೆ ನನಗೊಡ್ ನನಗೊಡ್ ನೋಟ್ ಕೊಡು ನನಗೂ ನೋಟ್ ಕೊಡು ಅಂತ ಒಂದು ಎಂಟತ್ತು ಮಂದಿ ಕಾಯ್ಕೊತು ಕೂತಿರ್ತಾರೆ ಅಂದರೆ ಇವ್ನಿಗೆ ಜನನೇ ಕಾಯ್ಕೊತು ಕೊಡೋದು ನೋಡೋ ಇಷ್ಟು ಜನ ಮಗನೇ ಹತ್ತು ಮಂದಿ ಬಿಟ್ಟು ನನ್ಗೆ ಕೊಡ್ತಾ ಇದ್ದೀನಿ ಅವ್ನಿಗೆ ಹೇಳೋದು ಅವನು ಹತ್ತು ಮಂದಿ ಬಿಟ್ಟು ಇಷ್ಟು ಮಂದಿ ತಿಂಗ್ಳು ಗಟ್ಟಲೆ ಆಯ್ತಾ ಅವರು ಅವ್ರಿಗೆ ಕೊಡ್ತಾ ಇಲ್ಲ ನಿನಗೆ ಕೊಡ್ತಾ ಅಂತ ಹೇಳೋದು ಅವನಿಗೆ ಒಬ್ಬಿಸಿ ಕೊಡೋರು ಅವರು ಅವನು ಹಿಂಗೆ ಕೊಡುವಾಗ ಇಬ್ಬರು ಪೊಲೀಸರು ಓಡಿ ಬಂದ್ಬಿಡೋ ಡ್ರೆಸ್ ಹಾಕೋದು ಬಾಕಳೆ ಅರವನು ಆರ್ ಎಂ ಪಿ ಡಾಕ್ಟರ್ ಇದ್ದ ಮೊದಲು ಆರ್ ಎಂ ಪಿ ಡಾಕ್ಟರ್ಗಿಂತ ಮುಂಚೆ ಬಸ್ ಸ್ಟ್ಯಾಂಡ್ ನಲ್ಲಿ ಅವನು ಇಲಿ ಔಷಧಿ ಮಾರೋನು ಇಲಿ ಸಾಯಿ ಹೊಡೆಯೋದು ಔಷಧಿ ಮಾರ್ತಿದ್ದ ಈ ಛತ್ರಿಯಲ್ಲಿ ಇಟ್ಕೊಂಡು ಎಲ್ಲ ಮಾರೋನು ಸೊ ಅವು ಮಾರ್ತಾ ಮಾರ್ತಾ ಮುಂದೆ ಅವನು ಬಹಳ ಬಡವ ಇದ್ದ ಮಾರ್ತಾ ಮಾರ್ತಾ ಇವು ಎಲ್ಲಿ ಚೀಟಿಂಗ್ ಕಲ್ತನೋ ಕಲ್ತು ಬಂದ್ಬಿಟ್ಟ ಏನದು ಸಿಕ್ಕಾಪಟ್ಟೆ ಚೀಟಿಂಗ್ ಅವರು ಅವನಲ್ಲಿ ಅಸ್ಟೆಂಟ್ಗಳು ಒಂದು ಎಂಟು ಹತ್ತು ಇರೋರು ಮುಂದೆ ಇವನು ದುಡ್ಡು ಮಾಡಿಕೊಂಡು ಕಾರ್ಪೊರೇಷನ್ಗೂ ನಿಂತ ಎಲೆಕ್ಷನ್ನು ಎಲೆಕ್ಟ್ ಆಮೇಲೆ ಪ್ರೆಸಿಡೆಂಟು ಆದ ನಂತರ ಎಮ್ ಎಲ್ ಎಗೂ ಇಟ್ಕ ಕಾಂಟೆಸ್ಟ್ ಮಾಡಿದೆ ಪುಣ್ಯಕ್ಕೆ ಅದು ಆಸೆ ಬರಲಿಲ್ಲ ಮತ್ತು ಬೇರೆ ಈ ಥರ ಚೀಟಿಂಗ್ ಮಾಡೋನು ಭಾಳ ಪ್ರೊಫೆಷನಲ್ ಎಕ್ಸ್ಪರ್ಟ್ ಅವನು ಮನೆಯಲ್ಲಿ ಮಾಡೋನು ಹೊರಗಡೆ ಅಲ್ಲಿ ಬಾ ನಾನು ಬ್ರಿಡ್ಜ್ ಕೆಳಗಡೆ ಹೋಗಿ ನಿಲ್ಲಿಸೋ ಅಲ್ಲಿ ಅಲ್ಲಿ ಬ್ರೀಫ್ ಕೇಸ್ ಕೊಟ್ಟಂಗೆ ಮಾಡೋದು ಅಲ್ಲಿ ಒಂದು ಇಬ್ಬರು ಪೊಲೀಸ್ರು ಬಂದಂಗೆ ಮಾಡೋದು ಈ ಈ ಥರ ಈ ಒಂದು ನಾಟಕ ಬಟ್ ಅದು ಜನ ಏ ಪೊಲೀಸ್ ಬಂದಂತ ಹೇರ್ಕೊಂಡು ಅವರು ಓಡೋದು ಇವರು ದಿಕ್ಕಪ್ಪಲ್ಲೇ ಓಡೋದು ಆ ಬ್ಯಾಗಲ್ಲೇ ಒಗೆದು ಹೋಗೋದು ಮುಂದೆ ಒಂದು ತಿಂಗ್ಳು ಬಿಟ್ಟ ಮೇಲೆ ಏನು ಮಾಡೋದು ಏನು ಮಾಡೋದು ಆಯಿತು ಹಂಗಾತು ಹಿಂಗಾತು ನೋಡಿ ಇದು ನಿಂದು ಡಬಲ್ ಮಾಡೋಕೆ ಹೋಗಿದ್ದೆ ಅದು ಸುಟ್ಟು ಬಿಡುತ್ತೆ ಅಲ್ಲ ಒಂದಿಷ್ಟು ಹಾಳಿಗಳು ಸುಟ್ಟು ಅಲ್ಲಿ ತೋರಿಸೋದು ಇವೆಲ್ಲ ಕಾಮನ್ ಟ್ರ್ಯಾಕ್ಟೀಸ್ ಅವನು ಈ ಥರ ಮಾಡಿ ದುಡ್ಡು ಸಕ್ಕಾಪಟ್ಟೆ ಮಾಡಿ ದುಡ್ಡು ಮಾಡಿದ ಅವನು ಆಮೇಲೆ ಸುಮಾರು ಕೇಸ್ಗಳೇದು ನಾವು ರೌಡಿ ಶೀಟ್ ಓಪನ್ ಮಾಡಿದೀವಿ ಚೀಟಿಂಗ್ ಕೇಸ್ಗಳು ಸುಮಾರು ಅದು ದುರ್ದೈವ ಅಂದರೆ ಅವ್ನಿಗೆ ಲಾಭ ಆಗಿದ್ದಂದ್ರೆ ಚೀಟಿಂಗ್ ಕೇಸಲ್ಲಿ ಯಾವ ಪ್ರೂವ್ ಆಗೋದಿಲ್ಲ ಭಾಳ ಅದು ವೀಕ್ನೆಸ್ ಅದು ಅದು ಭಾಳ ಲಾದಲ್ಲಿ ಅದೊಂಥರ ವೀಕ್ನೆಸ್ ಪಾಯಿಂಟು ಸೊ ಈಗ ಪ್ರೂವ್ ಮಾಡೋದೇ ಭಾರಿ ಕಷ್ಟ ಯಾಕಂದರೆ ಯಾರು ಎವಿಡೆನ್ಸ್ ಇರೋದಿಲ್ಲಲ್ಲ ಇವು ಮೋಸ ಮಾಡೋದು ಅವನು ಅವ್ನಿಗೆ ಮಾಡಿಸ್ಕೊಂಡು ಇಬ್ಬರೇ ಇರ್ತಾರೆ ಉಳಿದೋರು ಯಾರೂ ಇರೋದಿಲ್ಲ ಸೊ ಹೀಗಾಗಿ ಎಡ ಹೊಣಿಸೋದು ಭಾಳ ಕಷ್ಟ ಹೀಗಾಗಿ ಇನ್ನೂ ನಡೀತಾ ಇದೆ ಅದು ರೈಸ್ ಪುಲಿಂಗ್ ಇಲ್ಲಿಂಗ್ ಈಗೂ ಅದು ನಿರಂತರವಾಗಿ ನಡೀತಾ ಇದೆ ಅವನು ಆಂಧ್ರ ಮಾಡಿದವನು ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲ ಕಡೆ ಫೇಮಸ್ ಲೋಕಲ್ ವ್ಯವಹಾರ ಮಾಡ್ತಿರಲಿಲ್ಲ ಲೋಕಲ್ ಚೀಟಿಂಗ್ ಇಲ್ಲ ಇವನೇನು ಮಾಡೋದು ಲೋಕಲ್ ಮಂದಿಗೆ ನಾವು ಇವನ್ನ ರೇಡ್ ಮಾಡೋಕೆ ಅರೆಸ್ಟ್ ಮಾಡೋಕೆ ಹೋದಾಗ ಒಮ್ಮೆ ಒಂದು ಇನ್ನೂರು ಜನ ಸೇರಿಬಿಡೋರು ಅವ್ನ ಗಲ್ಲಿಯಲ್ಲಿ ಅವ್ನ ಸಪೋರ್ಟಿಗೆ ನಾವು ಜೋರಿದ್ದೀವಿ ಹೆದರ್ಸಿ ತರೋರು ಇವನ ಗುಂಡಗಳಿಗೆ ಸಾಕಿದ್ದವ ಗುಂಡಗಳಿಗೆ ಏನು ಮಾಡೋರು ನಾವು ಅಲ್ಲೂ ಒಂದಿಬ್ಬರು ಗುಂಡಗಳಿದ್ರು ಭಾಳ ನಟೋರಿಯಸ್ ನನ್ನ ಮಕ್ಕಳು ಅವ್ರಿಗೆ ಸರಿಯಾಗಿ ಅವನು ದುಡ್ಡು ಗಿಡ್ಡು ಹೆದರ್ಸೋರು ಆ ಏರಿಯಾದಲ್ಲಿ ಬಜಾರದಲ್ಲಿ ಹೆದರ್ಸೋದು ಏನಾದರೂ ವ್ಯವಹಾರ ಮಾಡಬೇಕಾಗಿತ್ತಂದರೆ ಮನೆಗಿನೇ ಮಾರಬೇಕಾಗಿತ್ತಂದ್ರೆ ಇವನು ಥ್ರೂನೇ ಬರಬೇಕು ಇವ್ನ ತ್ರೂನೇ ಮಾರಿಸ್ಬೇಕು ಹೊಲ ಮಾರಬೇಕಾದ್ರೆ ಇವನು ತ್ರೂನೇ ಬರಬೇಕು ಇವನೇ ಮಾರ್ಸೋನು ಇವನೇ ಕೊಡಿಸೋನು ಈಗ ಎರಡು ಕಡೆಯಿಂದ ಕಮಿಷನ್ ತೊಗೊಳೋದು ಈಗ ಇಷ್ಟೊಂದು ಒಂದು ಐವತ್ತರವತ್ತು ಹಿಂದೆ ಅವನು ಇದ್ದರು ಅವನು ಸಾಕಿದ್ದ ಅವನು ಅರೆಸ್ಟ್ ಮಾಡಿ ಅವನ ತಲೆ ಬಳಸಿ ಚಡ್ಡಿ ಮೇಲೆ ಬೇಡಿ ಹಾಕಿ ಚೈನ್ ಕಟ್ಟಿ ಅವನು ಎಲ್ಲೆಲ್ಲಿ ಗುಡ್ಡಗಿರಿ ಮಾಡ್ತಾನೆ ಆ ಏರಿಯಾದಲ್ಲಿ ಮೆರವಣಿಗೆ ಮಾಡ್ತಿದ್ದೆ ಮಾಡಿದ ಮೇಲೆ ಅವಾಗ ಶಾಂತು ಸೊ ಎಷ್ಟೋ ಹೆದರಿಕೆ ಮಾಡಿ ಹೆಸರು ನೋಡಿ ಪೊಲೀಸರಿಗೆ ಜನಸಾಮಾನ್ಯರು ಹೆದರೋದು ಬೇಕಾಗಿಲ್ಲ ಸಭ್ಯ ನಾಗರಿಕರು ಹೆದರೋದು ಬೇಕಾಗಿಲ್ಲ ಅವರು ನಮಸ್ಕಾರ ಸಹ ಮಾಡೋದು ಬೇಕಾಗಿಲ್ಲ ಬಟ್ ಯಾವ ಕ್ರಿಮಿನಲ್ ಇರ್ತಾನೆ ಯಾವನು ರೌಡಿಸಮ್ ಇರ್ತಾನೆ ಯಾವನು ಕೆಡಿ ಇರ್ತಾನೆ ಅಂತ ನನ್ನ ಮಕ್ಕಳು ಹೆದರ್ಬೇಕು ಡಬಲ್ ಹೆದರ್ಬೇಕು ಅವರು ನಾವು ಜಂಟ್ಲ್ಮೆನ್ಗೆ ಡಬಲ್ ಮ್ಯಾನ್ ಆಗಿರೋಣ ಯಾವ ಲೋಫರ್ ಇರ್ತಾನೆ ನಾವು ಡಬಲ್ ಲೋಫರ್ ಆಗಿ ಅವನ ಜೊತೆ ಬಿಹೇವ್ ಮಾಡಬೇಕು ಅಂದಾಗಲೇ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಬರೋದು ಬರೀ ನಾವು ಕರ್ಕೊಂಡ್ಬಂದೀವಿ ಆ ವಕೀಲ್ ಬಂದಿರ್ತಾರೆ ಅರೆಸ್ಟ್ ಮಾಡ್ತೀವಿ ತುಗಳಪ್ಪ ಹೋಗು ಸಹಿ ಇಲ್ಲಿ ಕೋರ್ಟಿಗೆ ಹೋಗಿ ಹಾಜರು ಅಂತಂದ್ರೆ ಅದು ಏನೂ ಪ್ರಯೋಜನ ಇಲ್ಲ ಹುಚ್ಚು ಉಚ್ಚೋಗ್ಕೋಬೇಕು ಹಂಗೆ ಮಾಡ್ತಿದ್ದೀವಿ ಆ ಇವಲಿಗೆ ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ತಿತ್ತು ಹೀಗಾಗಿ ಹೆದರಿಕೆ ಇತ್ತು ಇವತ್ತು ನೋಡಿ ಯಾರು ಹೆದರ್ತಾರೆ ಪೊಲೀಸರಿಗೆ ಹೆದರೋದಲ್ಲ ಕಾನೂನು ಹೆದರೋದಲ್ಲ ಕೋರ್ಟಿಗೆ ಹೆದರೋದಲ್ಲ ಕೋರ್ಟ್ನಲ್ಲೇ ಮರ್ಡರ್ ಆಗ್ತವೆ ಅಲ್ವಾ ಪೊಲೀಸ್ ಸ್ಟೇಷನ್ ಮುಂದೆ ಹಿಂಗೆ ಕಾಲನ್ನು ಹಾಕೋ ಅಡ್ಡಾಡಿ ಹೋಗ್ತಾನೆ ಧಮಕಿ ಹಾಕೋರು ಎಷ್ಟೋ ಬಂದಿದ್ದಾರೆ ಆಫೀಸರ್ಗಳಿಗೆ ಇಂಥ ಪರಿಸ್ಥಿತಿ ಬಂದಿದೆ ಈಗ ಬಿಕಾಸ್ ಆಫ್ ಪೊಲೀಸ್ ವೀಕ್ನೆಸ್ ಇದು ನನ್ನ ಲೆಕ್ಕದಲ್ಲಿ ಏನಿಲ್ಲ ಆವಾಗ ಅವಾಗೆ ನೋಡಿ ಹಿಂದೆ ಅವರು ಕೆ ಎಚ್ ಪಾಟೀಲ್ ಅಂತ ನಾವಿದ್ದಾಗ ಎಮ್ ಎಲ್ ಎ ಅವರು ಇದ್ರು ಅವರು ಅವ್ರ ಶಿಷ್ಯನೇ ತಂದ್ರು ಒಬ್ಬನೇ ಹಾಕಿದ್ದೆ ಒಳಗೆ ನಾನು ಅವನ ರೈಟ್ ಹ್ಯಾಂಡ್ ಶಿಷ್ಯನಿಗೆ ಏನು ಹೇಳೋರು ಸಾಹೇಬ್ರೆ ಅವರು ನಾನು ಮಾತಾಡ್ತಿರ್ಲಿಲ್ಲ ಸಾಹೇಬ್ರೆ ಅವ ಬದ್ಮಾಸ್ ಅದನ ಸರಿಯಾಗಿ ವಧೀರಿ ಎರಡು ದಿವಸ ಹಾಕ್ರಿ ಆಮೇಲೆ ನಾ ಮ್ಯಾಗ ಬಿಟ್ಟು ಕಳಿಸ್ರಿ ಅಂತ ನೋಡಿ ಅಂಥ ರಾಜಕಾರಣಿಗಳಿಗೆ ಬೇಕು ಸರಿಯಾಗಿ ವಧೀರಿ ಒದ್ದು ಹಾಕ್ರಿ ಹಾಕಿರಿ ಎರಡು ದಿವ್ಸ ಬೀಳಿ ಅವನಿಗೆ ಪಶ್ಚಾತ್ತಾಪ ಆಗಲಿ ಅವನ ಕಡೆಗೆ ಬರ್ಸ್ಕೊಂಡು ಬಿಡ್ರಿ ಏನಂತ ನಾನು ಸುಧಾರಣೆ ಅಂತ ನೋಡಿ ಈ ತರ ಈಗಿನ ರಾಜಕಾರಣಿಗಳು ಏನ್ರಿ ನಮ್ಮವರೇ ಸಿಗ್ತಾರೆ ನಿಮಗೆ ನಮ್ಮ ಪಕ್ಷದವ್ರು ಸಿಗ್ತಾರ ನಮ್ಮ ಪಾರ್ಟಿಯವರು ಸಿಗ್ತಾರ ದಬಾಸ್ತಾರೆ ಈಗಿನವ್ರು ಯಾಕೆ ತಂದ್ರೆ ಅವ್ನ್ಗೆ ಅಂತ ವ್ಯತ್ಯಾಸ ನೋಡಿ ಈಗ ಸೊ ಅಂತ ರಾಜಕಾರಣಿಗಳು ಇದ್ರಿ ಇನ್ನು ಇಂಥ ರಾಜಕಾರಣಿಗಳು ಇದ್ದಾರೆ ಇನ್ನೂ ಇದಾರೆ ಇನ್ನೂ ಒಳ್ಳೆಯವರು ಇದ್ದಾರೆ ಎಲ್ಲ ಪೂರಾ ಕೆಟ್ಟದಂತ ಹೇಳೋದಿಲ್ಲ ನಾನು ಇನ್ನೂ ಒಳ್ಳೆಯವರು ಇದ್ದಾರೆ ಅವ್ರಿಗೂ ಕನ್ವಿನ್ಸ್ ಮಾಡಿ ಹೇಳಿದ್ರೆ ಕೆಲವೊಬ್ರು ಕೇಳೋರು ಇದ್ದಾರೆ ಕೆಲವೊಬ್ರು ಕನ್ವಿನ್ಸ್ ಮಾಡಿ ಹೇಳಿದ್ರೆ ಕೇಳೋರ್ ಅಂತ ಜನ ಇದ್ದಾರೆ ಅಲ್ಲ ಆನಂತ ಅರೆಸ್ಟ್ ಮಾಡಿ ಅವರು ರೌಡಿ ಶೀಟ್ ಓಪನ್ ಮಾಡಿದೀವಿ ಅವೆಲ್ಲ ರೆಕಾರ್ಡ್ಸ್ ಓಪನ್ ಮಾಡಿದೀವಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕೇಸ್ ಆಗಿದ್ದು ಅವನ ಮೇಲೆ ಇವನ್ ಗಡಿಪಾರಿ ಬರ್ದೀವಿ ಗಡಿಪಾರಿಗೆ ಸದಾ ಬರ್ದೀವಿ ಅವನಿಗೆ ಕೋರ್ಟ್ಗೆ ಹಾಕಿದ್ದೀವಿ ಏನು ಮಾಡಿದ್ರು ಅವನು ದುಡ್ಡು ಗಿಟ್ಟು ಕೊಟ್ಟು ಅಲ್ಲಿ ಹೈಕೋರ್ಟ್ನಲ್ಲಿ ಗುಂಡಾ ಹಾಕ್ನಲ್ಲಿ ಅರೆಸ್ಟ್ ಮಾಡಿದೀವಿ ಹೈಕೋರ್ಟ್ನಲ್ಲಿ ಹಾಜರು ಮಾಡಿದೀವಿ ಏನು ಏನೆಲ್ಲ ಆ್ಯಕ್ಷನ್ ತಗೊಂಡಿವಿ ಕೊನೆ ಅವನು ಮಗನೇ ಅಧ್ಯಕ್ಷ ಆಗಿಯಾ ಎಲ್ಲ ಆಗಿಯಾ ಈಗಾರ ಬಿಡು ನೀನು ದಂಧೆ ಅಂತ ಅವ ಮಕ್ಕಳು ಅವು ರಿಪೆಂಟ್ ಆದವು ಮಕ್ಕಳು ಬೈದು ಅವ್ರಿಗೆ ಸಾಕು ಬಿಟ್ಟುಬಿಡಿದಾರೆ ಅಂತ ಕೊನೆಗೆ ಆ ಮಕ್ಕಳಿಗೆ ಒಂದು ಎಲೆಕ್ಟ್ರಾನಿಕ್ ಒಂದು ಶಾಪ್ ಹಾಕಿ ದೊಡ್ಡ ಪ್ರಮಾಣದಲ್ಲಿ ಶಾಪ್ ಹಾಕಿ ಈಗ ಬಿಟ್ಬಿಟ್ಟದ ಅಂದೆ ಬಟ್ ಅವನ ಫಾಲೋವರ್ಸ್ ಏನಿದ್ದಾರೆ ನನ್ನ ಮಕ್ಕಳು ಅವರು ಶುರು ಮಾಡಿದರು ಬೇರೆ ಕಡೆ ಬೇರೆ ಕಡೆ ಅದು ಇದ್ದಾರೆ ಒಂದು ಇಬ್ಬರು ಮೂವರು ಧಾರವಾಡ ಇರೋಡಲ್ಲೂ ಇನ್ನೂ ಆಪ್ರೇಟ್ ಮಾಡ್ತಾರೆ ಅಂತ ಕೇಳಿದ್ದೆ ನಾನು ಬಟ್ ಇಂಥವು ಚೀಟಿಂಗು ಆ ಚೀಟಿಂಗ್ನಲ್ಲಿ ನಾನು ಅಲ್ಲಿಂದ ಅಲ್ಲಿ ಆದಮೇಲೆ ಇದು ಇಂಥ ಚೀಟಿಂಗ್ ಕೇಸ್ ಏನೋ ಒಂದು ಬಂತು ನೀವು ಜನಜಾಗೃತಿ ಟಿ ವಿನ ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ವಿನಂತಿ ದಯವಿಟ್ಟು ಅದನ್ನು ಪ್ರೋತ್ಸಾಹಿಸಿ ನಾನು ಪ್ರತಾಪ್ ಸಿಂಗ್ ಜನಜಾಗೃತಿ ಮಾಧ್ಯಮವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೋರುತ್ತೇನೆ